ಇಡೀ ವಿಶ್ವಕ್ಕೆ ಹೋಲಿಸಿದ್ರೆ ನಮ್ಮ ಭಾರತದ ಹೆಮ್ಮೆಯ ರಾಷ್ಟ್ರಧ್ವಜ ಸುಂದರ ಮತ್ತು ಅರ್ಥಪೂರ್ಣ. ಇದು ನಾವು ಮಾತ್ರವಲ್ಲ, ಇಡೀ ವಿಶ್ವವೇ ಹೇಳಿರುವ ಸತ್ಯದ ಸಂಗತಿ. ಆಗಸ್ಟ್ 15, 1947 ಭಾರತ ಸ್ವತಂತ್ರವಾದ ಶುಭ ದಿನ. ಇಂದಿಗೆ 75ನೇ ವಸಂತಕ್ಕೆ ಹೆಜ್ಜೆ ಹಾಕಿದೆ. ನಮ್ಮ ರಾಷ್ಟ್ರಧ್ವಜದ ವಿಶೇಷ ಕುರಿತ ಕಾರ್ಯಕ್ರಮವೇ ಭಾರತಾಂಬೆ ನಿನ್ನ ಜನ್ಮದಿನ. ಭಾರತಾಂಬೆ ನಿನ್ನ ಜನ್ಮದಿನ. ರಾಷ್ಟ್ರಧ್ವಜಕ್ಕೆ ತ್ರಿವರ್ಣ ಧ್ವಜ, ತಿರಂಗ ಎಂದೇ ಕರೆಯಲ್ಪಡುವ ಭಾರತಾಂಬೆಯ ಹೆಮ್ಮೆಯ ಕಿರೀಟ ನಮ್ಮ ರಾಷ್ಟ್ರಧ್ವಜ. ಇದು ಕೇಸರಿ, ಬಿಳಿ, ಹಸಿರು ಬಣ್ಣಗಳಿಂದ ಕೂಡಿದೆ. ಧ್ವಜದ ಮಧ್ಯೆ 24 ನೀಲಿ ಬಣ್ಣಗಳ ರೇಖೆಗಳಿಂದ ಕೂಡಿದ ಅಶೋಕ ಚಕ್ರವಿದೆ. ನಮ್ಮ ಭಾರತ ದೇಶದ ವಿವಿಧ ಜಾತಿ, ಮತ, ಪಂಗಡ ಮತ್ತು ಸಂಸ್ಕೃತಿಯನ್ನು ಸಮಾನ ರೀತಿಯಲ್ಲಿ ಕಾಣುವ ಉದ್ದೇಶದಿಂದ ಒಂದೇ ಧ್ವಜದಡಿ ನಿಲ್ಲಿಸಿ ಏಕತೆಯನ್ನು ಸಾರುವ ಸಂಕೇತವೇ ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ. ತ್ರಿವರ್ಣ ಧ್ವಜವನ್ನು 1947 ಜುಲೈ 22 ಸಂವಿಧಾನಾತ್ಮಕ ಸಭೆಯಲ್ಲಿ ಅಂಗೀಕರಿಸಲಾಯಿತು. ಬ್ರಿಟಿಷರಿಂದ 1947 ಆಗಸ್ಟ್ 15 ಸ್ವಾತಂತ್ರ್ಯ ಪಡೆಯುವ ಮೊದಲೇ ಈ ಸಭೆ ನಡೆದಿತ್ತು. ನಮ್ಮ ರಾಷ್ಟ್ರಧ್ವಜವನ್ನು ರೂಪಿಸಿದವರು ಪಿಂಗಾಲಿ ವೆಂಕಯ್ಯನವರು. ಅವರು ಮೂಲತಃ ಆಂಧ್ರಪ್ರದೇಶದ ಮಚಲಿಪಟ್ಟಣದ ಒಂದು ಗ್ರಾಮದವರು. ನಮ್ಮ ರಾಷ್ಟ್ರಧ್ವಜವನ್ನು ಕೈ ನೇಗೆಯಿಂದ ಮಾಡಿದ್ದಾಗಿರಬೇಕು. ಅಲ್ಲದೆ ಕೇಸರಿ, ಬಿಳಿ, ಹಸಿರು ಬಣ್ಣಗಳ ಅಳತಿಯೂ ಸಹ ಸಮ ಪ್ರಮಾಣದಲ್ಲಿದ್ದಿರಬೇಕು. ಧ್ವಜದ ಉದ್ದ ಮತ್ತು ಅಗಲ 2:3 ಅನುಪಾತದಲ್ಲಿರಬೇಕು. ರಾಷ್ಟ್ರಧ್ವಜವನ್ನು ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ ತಯಾರಿಸಲಾಗ್ತಿದೆ. ಉತ್ತರ ಕರ್ನಾಟಕ ಭಾಗಗಳಲ್ಲಿ ಸುಮಾರು 52 ಘಟಕಗಳಲ್ಲಿ ರಾಷ್ಟ್ರಧ್ವಜವನ್ನು ತಯಾರಿಸಲಾಗುತ್ತಿವೆ. ಭಾರತ ಸಂವಿಧಾನದ ಉಲ್ಲೇಖಿಸಿದಂತೆ ಮತ್ತು ಭಾರತೀಯ ಸ್ಟ್ಯಾಂಡರ್ಡ್ ಬ್ಯೂರೋ ನಿಯಮಗಳಿಗೆ ತಕ್ಕಂತೆ ರಾಷ್ಟ್ರಧ್ವಜವನ್ನು ತಯಾರಿಸಲಾಗುತ್ತೆ. ಸ್ಟ್ಯಾಂಡರ್ಡ್ ಬ್ಯೂರೋ ಮಾನದಂಡಗಳಿಗೆ ತಕ್ಕಂತೆ ಇಲ್ಲದಿದ್ದರೆ ಅದರ ಉತ್ಪನ್ನವನ್ನು ನಿರಾಕರಿಸಲಾಗುತ್ತೆ. ರಾಷ್ಟ್ರಧ್ವಜದ ನಿಯಮಗಳು. ರಾಷ್ಟ್ರಧ್ವಜವನ್ನು ರೋಹಣ ಮಾಡುವ ಸಂದರ್ಭದಲ್ಲಿ ಶೀಘ್ರಗತಿಯಲ್ಲಿ ಮತ್ತು ಅವರೋಹಣ ಮಾಡುವಾಗ ನಿಧಾನಗತಿಯಲ್ಲಿರಬೇಕು. ಸೂರ್ಯೋದಯದ ನಂತರ ರಾಷ್ಟ್ರಧ್ವಜವನ್ನು ಹಾರಿಸಬೇಕು. ಸೂರ್ಯಾಸ್ತದ ಮೊದಲೇ ರಾಷ್ಟ್ರಧ್ವಜವನ್ನು ಇಳಿಸಬೇಕು. ರಾಷ್ಟ್ರಧ್ವಜವನ್ನು ಕೆಲವು ಕಡೆ ಎಲ್ಲ ದಿನಗಳಲ್ಲೂ ಮತ್ತು ಇನ್ನೂ ಕೆಲವು ಕಡೆ ವಿಶೇಷ ದಿನಗಳಲ್ಲಿ ಮಾತ್ರ ಹಾರಿಸಲಾಗ್ತವೆ.
ಧ್ವಜಾರೋಹಣ ಮಾಡುವ ಸಂದರ್ಭದಲ್ಲಿ ಹಸಿರು ಬಣ್ಣ ಕೆಳಗೆ ಮತ್ತು ಕೇಸರಿ ಬಣ್ಣ ಮೇಲೆ ಇರಬೇಕು. ರಾಷ್ಟ್ರಧ್ವಜಕ್ಕೆ ಅವಮಾನ ಅಗೌರವ ತೋರಿದಲ್ಲಿ ರಾಷ್ಟ್ರೀಯ ಗೌರವ ಅವಮಾನ ವಿರೋಧಿ ಕಾಯ್ದೆ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ. ಹವಾಮಾನ ವೈಪರೀತ್ಯ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ಹಾನಿಯಾಗದಂತೆ ಕಾಪಾಡಬೇಕು. ವೇದಿಕೆಯ ಮೇಲೆ ರಾಷ್ಟ್ರಧ್ವಜವನ್ನು ಬಳಸುವಂತಿದ್ದಲ್ಲಿ ಸಭಿಕರ ಎದುರಿಗೆ ಭಾಷಣ ಮಾಡುವವರ ಬಲಭಾಗದಲ್ಲಿ ರಾಷ್ಟ್ರಧ್ವಜವನ್ನು ಕೋಲಿನ ಸಹಾಯದಿಂದ ಹಾರಿಸತಕ್ಕದ್ದು. ಸಮ್ಮೇಳನಗಳು ಹಾಗೂ ಇತರೆ ಕಾರ್ಯಕ್ರಮಗಳು ನಡೆಯುವಾಗ ಅಧ್ಯಕ್ಷ ಸ್ಥಾನ ಅಥವಾ ಇತರೆ ಧ್ವಜಗಳಿಗಿಂತ ನಮ್ಮ ರಾಷ್ಟ್ರಧ್ವಜ ಎತ್ತರದಲ್ಲಿ ಹಾರಾಡುತ್ತಿರಬೇಕು. ಶಾಲಾ ಕಾಲೇಜು ಕ್ರೀಡಾ ಶಿಬಿರಗಳು ಸ್ಕೌಟ್ಸ್ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಮಕ್ಕಳ ಮನಸ್ಸಿನಲ್ಲಿ ದೇಶದ ಕುರಿತು ಗೌರವ ಮೂಡುವ ನಿಟ್ಟಿನಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬಹುದಾಗಿದೆ. ನಮ್ಮ ಭಾರತಾಂಬೆಯ ಕೀರ್ತಿಯು ಮುಗಿಲೆತ್ತರಕ್ಕೆ ಏರಲಿ. ಎಲ್ಲದಕ್ಕಿಂತ ಶ್ರೇಷ್ಠವಾಗಿ ನಮ್ಮ ರಾಷ್ಟ್ರದ ಧ್ಯೇಯೋದ್ದೇಶಗಳು ಮತ್ತು ಏಕತೆಯು ಎತ್ತರದಲ್ಲಿ ರಾರಾಜಿಸುತ್ತಿರಲಿ ಎಂಬ ಸಂಕೇತವೇ ರಾಷ್ಟ್ರಧ್ವಜವನ್ನು ಎತ್ತರಕ್ಕೆ ಹಾರಿಸುವ ಉದ್ದೇಶ. 75ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳೊಂದಿಗೆ ಎನ್9 ಕನ್ನಡ ಸದಾ ನಿಮ್ಮೊಂದಿಗೆ. ಭಾರತಾಂಬೆ ನಿನ್ನ ಜನ್ಮದಿನ. ಎನ್9 ಸದಾ ನಿಮ್ಮೊಂದಿಗೆ.